ನಮಸ್ಕಾರ. ಇವತ್ತಿನ ವಿಡಿಯೋ ಅಪೋಲೋ ಹಾಸ್ಪಿಟಲ್ಸ್ ಎನ್ನುವ ಒಂದು ಲಾಭಕರ ಶೇರ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಇವತ್ತಿನ ವಿಡಿಯೋ ಒಂದು ಕೇಸ್ ಸ್ಟಡಿ, ಭಾರತದ ಮೊದಲ ಲಾರ್ಜೆಸ್ಟ್ ಕಾರ್ಪೊರೇಟ್ ಹಾಸ್ಪಿಟಲ್ ಚೇರ್ ಇನ್ ಇಂಡಿಯಾ. ಬಹಳ ಸಣ್ಣ ಬಿಗಿನಿಂಗ್ ಇಂದ ಸ್ಟಾರ್ಟ್ ಆಗಿದ್ದು ಅಪೋಲೋ ಹಾಸ್ಪಿಟಲ್, ಇವಾಗ ಬಹಳ ದೊಡ್ಡದಾಗಿದೆ. 10,000 ಬೆಡ್ಡು, 73 ಹಾಸ್ಪಿಟಲ್. ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಯಾವ ರೀತಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಷೇರುಗಳದ್ದು, ಮತ್ತು ಬೇರೆ ಬೇರೆ ಷೇರುಗಳನ್ನು ನಿಮಗೆ ತೋರಿಸ್ಕೊಡೋದು, ಆಮೇಲೆ ನಿಮ್ಮದೇ ಆದಂತಹ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಷೇರುಗಳನ್ನು ಕೊಳ್ಳಲಿಕ್ಕೆ ಯೋಗ್ಯ ಇದೆಯಾ ಅಂತ ಯೋಚನೆ ಮಾಡುವಂಥದ್ದು. ಈಗ ಅಪೋಲೋ ಹಾಸ್ಪಿಟಲ್ನ ಪ್ರಯಾಣ ಹೇಗಿತ್ತು? ಅಪೋಲೋ ಹಾಸ್ಪಿಟಲ್ ಸ್ಟಾರ್ಟ್ ಆಗಿದ್ದು 1983. ಡಾಕ್ಟರ್ ಪ್ರತಾಪ್ ರೆಡ್ಡಿ ಅದರ ಮಾಲೀಕರು. ಸ್ಟಾರ್ಟ್ ಆಗಿದ್ದು ಚೆನ್ನೈಯಲ್ಲಿ. ಓಪನಿಂಗಿಗೆ ಬಂದದ್ದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜಯಾಲ್ ಸಿಂಗ್. ಅದು ಭಾರತದ ಫಸ್ಟ್ ಕಾರ್ಪೊರೇಟ್ ಹಾಸ್ಪಿಟಲ್ ಆಗಿತ್ತು. ಸದ್ಯಕ್ಕೆ ಅಪೋಲೋ ಹಾಸ್ಪಿಟಲ್ ಲಾರ್ಜೆಸ್ಟ್ ಹೆಲ್ತ್ ಕೇರ್ ಗ್ರೂಪ್ ಇನ್ ಇಂಡಿಯಾ. ಹಾಸ್ಪಿಟಲ್ ಚೈನ್ ಅನ್ನು ನಡೆಸುವುದು ಅಲ್ಲದೆ ಅಪೋಲೋ ಗ್ರೂಪ್ನವರು ಚೈನ್ ಆಫ್ ಫಾರ್ಮಸೀಸ್, ಡಯಾಗ್ನೋಸ್ಟಿಕ್ ಸೆಂಟರ್ಸ್, ಟೆಲಿಮೆಡಿಸನ್ ಸೆಂಟರ್ಗಳನ್ನು ಕೂಡ ನಡೆಸ್ತಾರೆ. ಇವತ್ತಿನವರೆಗೆ ಅಪೋಲೋ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡಂತಹ ಜನರ ಸಂಖ್ಯೆ 15,00,983 ಇಸ್ವಿಯಿಂದ ಲೆಕ್ಕ ಹಾಕಿದ್ರೆ, ಮತ್ತು ಅಲ್ಲಿಗೆ ಬಂದಂತ ಪ್ರಜೆಗಳು 140 ದೇಶಕ್ಕೆ ಸಂಬಂಧಪಟ್ಟವರು. 1987 ಅಪೋಲೋ ಗ್ರೂಪ್ನವರು ಅಪೋಲೋ ಫಾರ್ಮಸಿ ಅಂತ ಸ್ಟಾರ್ಟ್ ಮಾಡಿದ್ರು, ಟು ಸೆಲ್ ಮೆಡಿಸನ್ಸ್ ಮತ್ತು ರಿಲೇಟೆಡ್ ಐಟಮ್ಸ್. ಸದ್ಯಕ್ಕೆ ರಿಟೇಲ್ ಫಾರ್ಮಸಿ ಚೈನ್ ಇನ್ ಇಂಡಿಯಾ 5,600 ಸ್ಟೋರ್ಸ್ ಇದೆ 21 ರಾಜ್ಯಗಳಲ್ಲಿ. 2000 ಅಪೋಲೋ ರಿಸರ್ಚ್ ಅಂಡ್ ಇನೋವೇಷನ್ಸ್ ಅಂತ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಅದನ್ನ ಕ್ಲಿನಿಕಲ್ ಟ್ರಯಲ್ ಮಾಡ್ಲಿಕ್ಕೆ ಯೂಸ್ ಮಾಡಿಕೊಂಡ್ರು. ಡ್ರಗ್ಸು, ಮೆಡಿಕಲ್ ಡಿವೈಸಸ್, ಹೆಲ್ತ್ ಕೇರ್ ಸಾಫ್ಟ್ವೇರ್ ಮತ್ತು ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಅದು 17 ಸೆಂಟರ್ಸ್ ಇದೆ ಹಾಸ್ಪಿಟಲ್ ಲೊಕೇಶನ್ಗಳಲ್ಲಿ. 2007 ಅಪೋಲೋ ಹಾಸ್ಪಿಟಲ್ ಅವರು ಹೆಲ್ತ್ ಇನ್ಶೂರೆನ್ಸ್ ಬಿಸ್ನೆಸ್ಗೆ ಕೈ ಹಾಕಿದ್ರು, ಮತ್ತೆ ಅಪೋಲೋ ಮ್ಯೂನಿಚ್ ಹೆಲ್ತ್ ಕೇರ್ ಇನ್ಶೂರೆನ್ಸ್ ಅಂತೇಳಿ ಪಾರ್ಟ್ನರ್ಶಿಪ್ ಇದೆ ಜರ್ಮನ್ ಕಂಪನಿ ಪ್ರಾರಂಭ ಮಾಡಿದ್ರು. ಆದರೆ 2020 ಅಪೋಲೋ ಮ್ಯೂನಿಚ್ ಹೆಲ್ತ್ ಇನ್ಶೂರೆನ್ಸ್ನ ಅವರು ಸೇಲ್ ಮಾಡಿಕೊಂಡ್ರು HDFC ಗ್ರೂಪಿಗೆ, ಮತ್ತು ಅದನ್ನು HDFC ಎರ್ಗೋ ಜನರಲ್ ಇನ್ಶೂರೆನ್ಸ್ಗೆ ಮರ್ಜ್ ಮಾಡಿದ್ರು HDFC ಅವರು. ನಿಮಗೆ ಒಂದು ಕುತೂಹಲ ಇರಬಹುದು, ಹೆಲ್ತ್ ಇನ್ಶೂರೆನ್ಸ್ ಡಿವಿಷನ್ ಅನ್ನು ಅಪೋಲೋ ಅವರು ಯಾಕೆ ಮಾಡಿಕೊಂಡ್ರು? ಯಾಕಂತಂದ್ರೆ ಅವ್ರದ್ದೊಂದಷ್ಟು ಸಾಲ ತೀರಿಸ್ಲಿಕ್ಕಿತ್ತು. ಅದಾದ್ಮೇಲೆ ಅವರು ಮುಂದಿನ ದಿನಗಳಲ್ಲಿ ನಾವೇನಿದ್ರು ಕೂಡ ಮೇನ್ ಹಾಸ್ಪಿಟಲ್ ಬಿಸ್ನೆಸ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತೇವೆ ಅಂತ ನಿರ್ಣಯವನ್ನು ಕೈಗೊಂಡ್ರು. 2020 ಅಪೋಲೋ 24/7 ಸ್ಟಾರ್ಟ್ ಆಯಿತು. ಇಟ್ಸ್ ಅ ಡಿಜಿಟಲ್ ಹೆಲ್ತ್ ಕೇರ್ ಪ್ಲಾಟ್ಫಾರ್ಮ್. ಅಲ್ಲಿ ಟೆಲಿ ಹೆಲ್ತ್ ಕನ್ಸಲ್ಟೇಷನ್, ಆನ್ಲೈನ್ ಮೆಡಿಸಿನ್ ಆರ್ಡರಿಂಗ್ ಮತ್ತು ಹೋಮ್ ಡಯಾಗ್ನೋಸ್ಟಿಕ್ ಸರ್ವಿಸಸ್ ಸ್ಟಾರ್ಟ್ ಆಯಿತು. ಡಾಕ್ಟರ್ ಪ್ರತಾಪ್ ರೆಡ್ಡಿ, ಫೌಂಡರ್ ಚೇರ್ಮನ್ ಅಪೋಲೋ ಹಾಸ್ಪಿಟಲ್ಸ್, ಸದ್ಯಕ್ಕೆ 91. ಅವರಿಗೆ ಸರ್ಕಾರದವರು ಪ್ರೆಸ್ಟೀಜಿಯಸ್ ಪದ್ಮವಿಭೂಷಣ್ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಅಪೋಲೋ ಹಾಸ್ಪಿಟಲ್ನ ಮ್ಯಾನೇಜ್ಮೆಂಟ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರುವವರು ಡಾಕ್ಟರ್ ಪ್ರೀತಾ ರೆಡ್ಡಿ, ಶೋಭನಾ ಕಮಿನೇನಿ, ಸುನೀತಾ ರೆಡ್ಡಿ ಮತ್ತು ಸಂಗೀತಾ ರೆಡ್ಡಿ. ಇವರೆಲ್ಲ ಪ್ರತಾಪ್ ರೆಡ್ಡಿಯವರ ಮಗಳಂದರು. ಈಗ ನಾನು ಇಡೀ ಮ್ಯಾನೇಜ್ಮೆಂಟ್ನ ಪಿಕ್ಚರನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅಪೋಲೋ ಹಾಸ್ಪಿಟಲ್ನ ಯಶಸ್ಸಿನ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದ ಹಾಗೆ March 2020 ಅಪೋಲೋ ಹಾಸ್ಪಿಟಲ್ ಷೇರುಗಳು ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ. ಅಂದಾಜು 1,300 to 7,000 ರೂಪಾಯಿವರೆಗೂ ಹೋಗಿದೆ. ಅಪೋಲೋ ಹಾಸ್ಪಿಟಲ್ನ ಅಪ್ರಾಕ್ಸಿಮೇಟ್ ಮಾರ್ಕೆಟ್ ಕ್ಯಾಪ್ 96,356 crore. ಇಟ್ಸ್ ಅ ಲಾರ್ಜ್ ಕ್ಯಾಪ್ ಸ್ಟಾಕ್. ಸದ್ಯಕ್ಕೆ Nifty 50 ಇಂಡೆಕ್ಸ್ನಲ್ಲಿ ಇರುವಂಥ ಸ್ಟಾಕ್ March 2022 ಅದನ್ನು Nifty 50 ಸೇರಿಸಲಾಯಿತು. ಇದು ಫಸ್ಟ್ ಹಾಸ್ಪಿಟಲ್ ಕಂಪನಿ ಟು ಬಿ ಇನ್ಕ್ಲೂಡೆಡ್ ಇನ್ Nifty 50 ಇಂಡೆಕ್ಸ್. ಈಗ ಅಪೋಲೋ ಹಾಸ್ಪಿಟಲ್ಸ್ ಮೋರ್ ಡೀಟೇಲ್ಸ್. ನಂಬರ್ ಆಫ್ ಹಾಸ್ಪಿಟಲ್ಸ್ 73. ನಂಬರ್ ಆಫ್ ಬೆಡ್ಸ್ ಮೋರ್ ದೆನ್ 10,000. ನಂಬರ್ ಆಫ್ ಫಾರ್ಮಸಿಸ್ ಮೋರ್ ದೆನ್ 5,000. ನಂಬರ್ ಆಫ್ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಮೋರ್ ದೆನ್ 1,500. ನಂಬರ್ ಆಫ್ ಟೆಲಿಮೆಡಿಸಿನ್ ಸೆಂಟರ್ಸ್ 200. ಈಗ ಅಪೋಲೋ ಹಾಸ್ಪಿಟಲ್ನ ಇಯರ್ಲಿ ಫೈನಾನ್ಷಿಯಲ್ಸ್. ಯಾಕಂದರೆ ಯಾವುದೇ ಷೇರನ್ನು ಕೊಳ್ಳುವ ಮುಂಚೆ ಟೋಟಲ್ ರೆವಿನ್ಯೂ, ನೆಟ್ ಪ್ರಾಫಿಟನ್ನು ನೋಡದೆ ಕೊಳ್ಳಬಾರದು ಅನ್ನುವಂಥದ್ದು ಫಂಡಮೆಂಟಲ್ ಅನಾಲಿಸಿಸ್ನ ಒಂದು ದೊಡ್ಡ ನಿಯಮ.
ಈಗ ಅದನ್ನು ದಯವಿಟ್ಟು ನೋಡಿ, 10 ವರ್ಷದ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. March 2014 ಟೋಟಲ್ ರೆವಿನ್ಯೂ 4,357 crore, ನೆಟ್ ಪ್ರಾಫಿಟ್ 315 crore. March 2015 ಟೋಟಲ್ ರೆವಿನ್ಯೂ 5,129 crore, ನೆಟ್ ಪ್ರಾಫಿಟ್ 335 crore. March 2016 ಟೋಟಲ್ ರೆವಿನ್ಯೂ 6,150 crore, ನೆಟ್ ಪ್ರಾಫಿಟ್ 235 crore. March 2017 ಟೋಟಲ್ ರೆವಿನ್ಯೂ 7,256 crore, ನೆಟ್ ಪ್ರಾಫಿಟ್ 131 crore. 2018 ಟೋಟಲ್ ರೆವಿನ್ಯೂ 8,243 crore, ನೆಟ್ ಪ್ರಾಫಿಟ್ 60 crore. 2019 9,617 crore ಮತ್ತು ನೆಟ್ ಪ್ರಾಫಿಟ್ 200 crore. March 2020 ಸ್ವಲ್ಪ ಬಂಪರ್ ಮೇಲಕ್ಕೋಯಿತು, ಯಾಕಂದ್ರೆ ಕೊರೋನಾದಿಂದಾಗಿ ಟೋಟಲ್ ರೆವಿನ್ಯೂ 11,247 crore, ನೆಟ್ ಪ್ರಾಫಿಟ್ 432 crore. March 2021 ಟೋಟಲ್ ರೆವಿನ್ಯೂ 10,560 crore, ನೆಟ್ ಪ್ರಾಫಿಟ್ 137 crore. March 2022 ಟೋಟಲ್ ರೆವಿನ್ಯೂ 14,663 crore, ನೆಟ್ ಪ್ರಾಫಿಟ್ 1,108 crore. March 2023 ಟೋಟಲ್ ರೆವಿನ್ಯೂ 16,612 crore, ನೆಟ್ ಪ್ರಾಫಿಟ್ 844 crore. ನಾವು ಸಾಮಾನ್ಯವಾಗಿ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ನಮ್ಮ ಡಾಕ್ಟರ್ ಭರತ್ಚಂದ್ರ ಗ್ರಾಜ್ಯುಯೇಟ್ಸ್ ಏನು ಹೇಳ್ತೀವಿ ಅಂತಂದರೆ, ಯಾವುದೇ ಶೇರನ್ನು ಸೆಲೆಕ್ಟ್ ಮಾಡೋದು ಪ್ರತಿ ವರ್ಷ ಟೋಟಲ್ ರೆವಿನ್ಯೂ ಮೇಲಕ್ಕೆ ಹೋಗ್ತಾ ಇರಬೇಕು ಮತ್ತು ನೆಟ್ ಪ್ರಾಫಿಟ್ ಕೂಡ ಮೇಲಕ್ಕೆ ಹೋಗ್ತಾ ಇರಬೇಕು. ಆದರೆ ಅಪೋಲೋ ಹಾಸ್ಪಿಟ್ಲಲ್ಲಿ ನಾನು ನೋಡಿದ ಹಾಗೆ ನೆಟ್ ಪ್ರಾಫಿಟಲ್ಲಿ ಬೇಕಾದಷ್ಟು ವೈಪರೀತ್ಯಗಳಿದ್ದಾವೆ, ಅದೇ ಟೋಟಲ್ ರೆವಿನ್ಯೂ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗ್ತಾ ಇದೆ. ಅಪೋಲೋ ಹಾಸ್ಪಿಟಲ್ನ ಸೇಲ್ಸ್ ಮತ್ತು ಪ್ರಾಫಿಟ್ ಗ್ರೋತ್ ಪೀರಿಯಡ್, 3 ವರ್ಷಕ್ಕೆ ಸೇಲ್ಸ್ ಗ್ರೋತ್ 14% ಪರ್ ಆ್ಯನಮ್, ನೆಟ್ ಪ್ರಾಫಿಟ್ ಗ್ರೋತ್ 39% ಪರ್ ಆ್ಯನಮ್. 5 ವರ್ಷಕ್ಕೆ ಸೇಲ್ಸ್ ಗ್ರೋತ್ 15% ಪರ್ ಆ್ಯನಮ್, ನೆಟ್ ಪ್ರಾಫಿಟ್ ಗ್ರೋತ್ 67% ಪರ್ ಆ್ಯನಮ್. 10 ವರ್ಷಕ್ಕೆ ಸೇಲ್ಸ್ ಗ್ರೋತ್ 16% ಪರ್ ಆ್ಯನಮ್, ನೆಟ್ ಪ್ರಾಫಿಟ್ ಗ್ರೋತ್ 11% ಪರ್ ಆ್ಯನಮ್. ಈಗ ಇನ್ನೂ ಒಂದು ಅಂಕಿಅಂಶ ಕೊಡ್ತಾ ಇದ್ದೇನೆ, ಇದು ಬಹಳ ಇಂಟ್ರೆಸ್ಟಿಂಗು. ಇಯರ್ಲಿ ಕ್ಲೋಸಿಂಗ್ ರೇಟ್ಸ್ ಆಫ್ ಅಪೋಲೋ ಹಾಸ್ಪಿಟಲ್ ಇಯರ್ 2000 ಅಪೋಲೋ ಹಾಸ್ಪಿಟಲ್ನ ಆವರೇಜ್ ಪ್ರೈಸ್ ಇಡೀ ವರ್ಷಕ್ಕೆ 92.08 rupees ಇತ್ತು. ಅದೇ 2023 ಇಡೀ ವರ್ಷದ ಆವರೇಜ್ ತಗೊಂಡ್ರೆ 5,704 ಮತ್ತು 2024 ನಾವು ನೋಡಿದ ಹಾಗೆ 6,600 ಕ್ರಾಸ್ ಆಗೋಗಿದೆ. ಈಗ ಇನ್ನೂ ಒಂದು ಥರದ ಲೆಕ್ಕ, ಯಾರಾದರೂ ಒಬ್ಬರು ಹೂಡಿಕೆದಾರರು ಪ್ರತಿ ವರ್ಷ 10,000 rupees ಬಿಗಿನಿಂಗ್ ಆಫ್ ದ ಎವ್ರಿ ಇಯರ್ ಅಪೋಲೋ ಹಾಸ್ಪಿಟಲ್ ಶೇರಲ್ಲಿ ಹಾಕಿದರೆ 2000 to 2024 25 ವರ್ಷ 25 ಕಂತು ಇವತ್ತಿನವರೆಗೆ 1,083 shares ಇರ್ತಾ ಇತ್ತು. ಇವತ್ತಿನ ಅಪ್ರಾಕ್ಸಿಮೇಟ್ ಶೇರ್ ವ್ಯಾಲ್ಯೂ 6,695. ಟೋಟಲ್ ಇನ್ವೆಸ್ಟ್ಮೆಂಟ್ 25 ವರ್ಷ 10,000 ಹಾಕಿರೋದು 250,000. ಇವತ್ತು ಮಾರ್ಕೊಂಡ್ರೆ 1,083 x 6,695 72,50,685 rupees ಲಭ್ಯ ಆಗುತ್ತೆ, ಒಳ್ಳೆ ಪ್ರಾಫಿಟ್. ಈಗ ಇನ್ನೊಂದು ಲೆಕ್ಕ, 10,000 rupees ಒನ್ ಟೈಮ್ ಪೇಮೆಂಟ್ ಆಗಿ January 2001 ನೀವು ಅಪೋಲೋ ಹಾಸ್ಪಿಟಲ್ ಹಾಕಿದ್ರೆ ಅವತ್ತು 10,000 rupees 104 shares ಸಿಗ್ತಾ ಇತ್ತು. ಅಂದ್ರೆ ಪ್ರೈಸ್ನ ನಾವು ಅಡ್ಜಸ್ಟ್ ಮಾಡಿದೀವಿ ಬೋನಸ್ ಮತ್ತು ಸ್ಪ್ಲಿಟ್ಗೆ. ಇವತ್ತು ಒಂದು ಶೇರಿಗೆ 6,695 104 ಗುಣಿಸಿದ್ರೆ 642,720 rupees ಸಿಗುತ್ತೆ ಮತ್ತು CAGR ಪ್ರತಿ ವರ್ಷ 18.95% ಬಂದಾಗಾಯಿತು. ಅಪೋಲೋ ಹಾಸ್ಪಿಟಲ್ ರಿಟರ್ನ್ಸ್ ಎಷ್ಟು ಬಂದಿದೆ ಹೂಡಿಕೆದಾರರಿಗೆ ಬೇರೆ ಬೇರೆ ಪೀರಿಯಡ್, 1 ವರ್ಷ ಹಣ ಹಾಕಿದವರಿಗೆ 52% ಪ್ರಾಫಿಟ್, 3 ವರ್ಷ ರಿಟರ್ನ್ಸ್ 34% ಪರ್ ಆ್ಯನಮ್, 5 ವರ್ಷ ರಿಟರ್ನ್ಸ್ 42% ಪರ್ ಆ್ಯನಮ್, 10 ವರ್ಷ ರಿಟರ್ನ್ಸ್ 22% ಪರ್ ಆ್ಯನಮ್. ಅಪೋಲೋ ಹಾಸ್ಪಿಟಲ್ನ ಶೇರಿನ ಗ್ರಾಫ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 2000 to 2024 ಆಲ್ ಟೈಮ್ ಇಂಟ್ರಾಡೇ ಹೈ 6,740, ಆಲ್ ಟೈಮ್ ಇಂಟ್ರಾಡೇ ಲೋ 27. ಬೋತ್ ಪ್ರೈಸಸ್ ಆರ್ ಸ್ಪ್ಲಿಟ್ ಅಡ್ಜಸ್ಟೆಡ್ ಮತ್ತು ಅಪೋಲೋ ಹಾಸ್ಪಿಟಲ್ನ ಅದೇನು ವರ್ಮ್ ಇದೆ ಕಂಟಿನ್ಯೂಸ್ ಆಗಿ ಮೆಲುಕು ಹೋಗ್ತಾ ಇದೆ, ಮಧ್ಯೆ ಮಧ್ಯದಲ್ಲಿ ಸ್ವಲ್ಪ ಚೆನ್ನಾಗಿ ಬಿದ್ದಿದೆ ಕೂಡ. ಅಪೋಲೋ ಹಾಸ್ಪಿಟಲ್ನ ಸ್ಪ್ಲಿಟ್ ಹಿಸ್ಟ್ರಿ ಇಯರ್ 2000 ಮೊದಲ ಸ್ಪ್ಲಿಟ್ ಆಗಿರೋದು 2010 ರೇಷಿಯೋ 10:5, ಯಾರ ಹತ್ರ 3 shares ಇತ್ತೋ ಸದ್ಯಕ್ಕೆ 200 shares ಲಭ್ಯ ಆಗಿದೆ. ಅಕಸ್ಮಾತ್ ಆಗಿ ಕಂಪನಿಯವನೇನಾದರೂ ಸ್ಪ್ಲಿಟ್ ಮಾಡದೇ ಇದ್ರೆ ಇವತ್ತು ಅಪೋಲೋ ಹಾಸ್ಪಿಟಲ್ನ ರೇಟು ಅಂದಾಜು 13,400 ಇರ್ತಾ ಇತ್ತು, ಇನ್ಸ್ಟೆಡ್ ಆಫ್ 6,695. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಲೈವ್ ವೆಬಿನಾರ್ ಮಾಡ್ತಾ ಇದ್ದೇವೆ, ವಿಷಯ
ಮೊದಲು ಮನೆ ಕೊಂಡುಕೊಳ್ಳುವುದು ಇಲ್ಲ ಷೇರಿನಲ್ಲಿ ಹಣ ಹೂಡಿಕೆ ಮಾಡುವುದು? ಡಾಕ್ಟರ್ ಭರತ್ ಚಂದ್ರ ಅಭಿಪ್ರಾಯ ಕೇಳಿ. ಯಾಕಂದ್ರೆ ಒಬ್ಬ ಯುವಕ ಹಣವನ್ನು ಅರ್ನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಪೋಷಕರು ಹೇಳೋದು, ಆದಷ್ಟು ಬೇಗ ಮನೆ ತಗೋ, ಜೀವನದಲ್ಲಿ ಸೆಟ್ಲ್ ಆಗೋಗು, EMI ಕಟ್ಟಿದ್ರು ಪರವಾಗಿಲ್ಲ. ಇವತ್ತು EMI ಕಟ್ಟೋದು ಒಳ್ಳೆಯದು ಇಲ್ಲ SEP ಹಣ ಹಾಕೊಂಡ್ರೆ ಜಾಸ್ತಿ ದುಡ್ಡು ಬರುತ್ತೋ ಅಂತ ಕುಲೋಂಕುಶವಾಗಿ ಡೀಟೇಲ್ ಆಗಿ ತೋರಿಸ್ತೇವೆ. ಇದು ನಡೆಯುವುದು ಇವತ್ತು ರಾತ್ರಿ 13 February ಮಂಗಳವಾರ ರಾತ್ರಿ 9:15 ಯೂಟ್ಯೂಬ್ ಲೈವ್. ವಿಡಿಯೋದ ವಿಷಯವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ. ಎಕ್ಸ್ಪ್ಯಾನ್ಷನ್ ಪ್ಲಾನ್ಸ್ November 2023 ಅಪೋಲೋ ಹಾಸ್ಪಿಟಲ್ ಅವರು ಅನೌನ್ಸ್ ಮಾಡಿದ್ರು 3,435 crore ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ಲಾನ್ ಮಾಡ್ತಾ ಇದ್ದಾವೆ ಟು ಆಡ್ ಅನದರ್ 2,300 beds ಎಕ್ಸಿಸ್ಟಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡಲಿಕ್ಕೆ ಇನ್ ದ ನೆಕ್ಸ್ಟ್ 3 financial years. ಅಂದ್ರೆ ಅದನ್ನ ಅವರು ಫಂಡ್ ಮಾಡ್ತಾ ಇರೋದು ಒಳಗಡೆಯಿಂದ ಬಂದ ಪ್ರಾಫಿಟ್ ಇಂದ, ಅದಕ್ಕೆ ಅಕ್ಯೂರಲ್ಸ್ ಅಂತ ಕರೀತೇವೆ, ಮತ್ತು ಡೆಟ್ ಫೈನಾನ್ಸಿಂಗ್ ಇಂದ. ಅಲ್ಲದೆ ಅಪೋಲೋ ಹಾಸ್ಪಿಟಲ್ ಅವರು ಘೋಷಣೆ ಮಾಡಿದ್ದಾರೆ, ಪ್ರತಿ ವರ್ಷ 400-500 ಫಾರ್ಮಸಿಗಳನ್ನು ಹೊಸದಾಗಿ ತೆಗಿತೇವೆ. ಮತ್ತೆ ನಮ್ಮ ಅಪೋಲೋ ಹಾಸ್ಪಿಟಲ್ ನ ಫಾರ್ಮಸಿ ಬಿಸ್ನೆಸ್ ಒಂದು 10,000 crore ರೆವಿನ್ಯೂ ತಲುಪುವಂತ ಅಂದಾಜಿದೆ ಮುಂದಿನ ದಿನಗಳಲ್ಲಿ. ಮಣಿಪಾಲ್ ಹೆಲ್ತ್ 2nd largest ಚೈನ್, ಅವರ ಹತ್ರ 9,500 bed ಇದೆ, 33 hospital, 17 cities. ಅವರು ಕೂಡ 1,500 crore ಆಡ್ ಮಾಡ್ತಾ ಇದಾರೆ ಅವ್ರ ಬಜೆಟ್ಗೆ, ಮತ್ತೆ ಅದರಿಂದಾಗಿ 1,400 ಹೊಸ ಬೆಡ್ಗಳನ್ನು ಹೊರಗೆ ತರ್ತಾರೆ May 2024. ಭಾರತದಲ್ಲಿ ದೊಡ್ಡ ಮಟ್ಟಿನ ಜನಸಂಖ್ಯೆ ಇರೋದ್ರಿಂದ ಕ್ವಾಲಿಟಿ ಹೆಲ್ತ್ ಕೇರ್ ಫೆಸಿಲಿಟಿಗೆ ಒಳ್ಳೆಯ ಡಿಮಾಂಡ್ ಇದೆ, ಒಳ್ಳೆಯ ಹಾಸ್ಪಿಟಲ್ಗಳಿಗೆ ಜನ ಹೋಗಲಿಕ್ಕೆ ಬಯಸ್ತಾರೆ, ಮತ್ತೆ ಒಳ್ಳೆಯ ಹಾಸ್ಪಿಟಲ್ಗಳಿಗೆ ಟ್ರೀಟ್ಮೆಂಟ್ಗಾಗಿ ಹೋಗಲಿಕ್ಕೆ ಒಂದಷ್ಟು ಆಸೆ ಪಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ನಿಮ್ಮ ಮುಂದಿಡಬೇಕಾಗುತ್ತೆ. ಅಪೋಲೋ ಗ್ರೂಪಿಗೆ ಬೇಕಾದಷ್ಟು ಕಾಂಪಿಟೇಷನ್ ಇದೆ. ಮಣಿಪಾಲ್ ಹಾಸ್ಪಿಟಲ್ಸ್, ಫೋರ್ಟಿಸ್ ಹೆಲ್ತ್ ಕೇರ್, ಮ್ಯಾಕ್ಸ್ ಹೆಲ್ತ್ ಕೇರ್, ನಾರಾಯಣ ಹೆಲ್ತ್, ಆಸ್ಟರ್ ಹಾಸ್ಪಿಟಲ್ಸ್ ಇತ್ಯಾದಿ. ಆದರೆ ಓವರ್ಆಲ್ ಮಾರ್ಕೆಟ್ ಫಾರ್ ಬ್ರ್ಯಾಂಡೆಡ್ ಹಾಸ್ಪಿಟಲ್ಸ್ ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ. ಜನ ಇಂದಿನ ದಿನಗಳಲ್ಲಿ ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಒಳ್ಳೆಯ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋಗಬೇಕು, ಒಳ್ಳೆಯ ಟ್ರೀಟ್ಮೆಂಟ್ ತಗೊಳ್ಬೇಕು, ಜಾಸ್ತಿ ಹಣ ಖರ್ಚಾದರೂ ಪರವಾಗಿಲ್ಲ ಅನ್ನುವಂಥ ಮೈಂಡ್ ಸೆಟ್ನಲ್ಲಿದ್ದಾರೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಭಾರತದ ನಾಗರಿಕರು ಒಳ್ಳೆಯ ಬ್ರ್ಯಾಂಡೆಡ್ ಹಾಸ್ಪಿಟಲ್ಗಳಿಗೆ ನಾವು ಟ್ರೀಟ್ಮೆಂಟಿಗೆ ಹೋಗಬೇಕು ಅಂತ ಆಯ್ಕೆ ಮಾಡ್ಕೊಳ್ತಾರೆ, ಎಸ್ ಅಥವಾ ನೋ ಅಂತ ಟೈಪ್ ಮಾಡಬಹುದು. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತದ್ದು ಮರಿಬೇಡಿ, ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.